ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್ ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡುವು ಕಣ್ಣೂರ್ ಕೇರಳ ಶ್ರೀ ಟರ್ಪರಿನ್ಸ್ ಅರಸ್ಟೋಡ್ ಮೈಸೂರ್ ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರ್ ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರ್ ನಾಜಾ ಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ ನೇತ್ರ ಆಪ್ಟಿಕಲ್ಸ್ ಮಹದೇಪೇಟ್ ಮಡಿಕೇರಿ ಮಹಾರಾಷ್ಟ್ರದಿಂದ ಬಂದಿದ್ದ ಮಹಿಳೆ ಬರೋಬ್ಬರಿ 21 ದಿನ ಕ್ವಾರಂಟೈನ್ ಕೊರೋನಾ ಮಾತ್ರ ಬೆನ್ಬಿಡಲೇ ಇಲ್ಲ ಸ್ಥಳೀಯರಲ್ಲಿ ಆತಂಕ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಕೊಡಗಿಗೆ ಭೇಟಿ ಮಡಿಕೇರಿಯಲ್ಲಿ ಮೀನುಗಾರಿಕೆ ಮತ್ತು ಮುಜರಾಯಿ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿದ ಸಚಿವರು ಭಾಗಮಂಡಲದಲ್ಲಿ ಪಿಂಡ ಪ್ರದಾನಕ್ಕೆ ಅವಕಾಶ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಮಡಿಕೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ಕೊಡಗಿನಲ್ಲಿ ಕೊರೋನಾ ಹರಡುವ ಭೀತಿ ಮುಂದೆಚ್ಚರಿಕಾ ಕ್ರಮವಾಗಿ ಮಡಿಕೇರಿಯಲ್ಲಿ ಪೊಲೀಸ್ ಇಲಾಖೆ ಸಾರ್ವಜನಿಕರಲ್ಲಿ ಮೈಕ್ ಮೂಲಕ ಜಾಗೃತಿ ಜೂನ್ 25 ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಪರೀಕ್ಷಾ ಕೇಂದ್ರಗಳನ್ನು ಪರಿಶೀಲಿಸಿದ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ಇದೀಗ ವಾರ್ತೆಗಳ ವಿವರ ಮಹಾರಾಷ್ಟ್ರದಿಂದ ಬಂದಿದ್ದ ಮಹಿಳೆಯೊಬ್ಬರು ಕೊರೋನಾ ಹಿನ್ನೆಲೆ ಜಿಲ್ಲೆಯಲ್ಲಿ ಬರೋಬ್ಬರಿ 21 ದಿನ ಕ್ವಾರಂಟೈನ್ ಮುಗಿಸಿದರು ಆದರೆ ಕೊರೋನಾ ಮಾತ್ರ ಈ ಮಹಿಳೆಯನ್ನು ಬೆನ್ಬಿಡದೆ ಕಾಡಿದೆ ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಕೊರೋನಾ ಮಹಾಮಾರಿ ಹೇಗೆಲ್ಲ ಮನುಷ್ಯರಿಗೆ ಬರುತ್ತೆ ಅಂತಾನೆ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ಈ ಹಿಂದೆ ಕ್ವಾರಂಟೈನ್ ಅವಧಿ ಮುಗಿಸಿದ್ರೆ ಕೊರೋನಾದಿಂದ ಸೇಫ್ ಅಂತ ಅನ್ಕೊಳ್ಳೋದು ಕಾಮನ್ ಆಗಿತ್ತು ಆದರೆ ಈಗ ಮಹಾರಾಷ್ಟ್ರದಿಂದ ಮೇ 16 ಕ್ಕೆ ರಾಜ್ಯಕ್ಕೆ ಬಂದ ಸೋಮರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸಮೀಪದ ದೊಡ್ಡಳ್ಳಿಯ 26 ವರ್ಷದ ಮಹಿಳೆಗೆ ಕ್ವಾರಂಟೈನ್ ಅವಧಿ 21 ದಿನ ಮುಗಿಸಿದ ಬಳಿಕ ಕೊರೋನಾ ಒಕ್ಕರಿಸಿಕೊಂಡಿದೆ ಇನ್ನು ಮಹಿಳೆ ಟ್ರಾವೆಲ್ ಹಿಸ್ಟರಿ ಕೊಡಗು ಹಾಸನ ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಆತಂಕವನ್ನು ಮೂಡಿಸಿದೆ ಇದೀಗ ಮಹಿಳೆಗೆ ಕೋವಿಡ್ 19 ದೃಢವಾಗ್ತಾ ಇದ್ದಂತೆ ಮಹಿಳೆಯ ಸಂಪರ್ಕದಲ್ಲಿದ್ದ ಜನರಿಗೆ ಆತಂಕ ಶುರುವಾಗಿದೆ ಮದುವೆ ಮನೆಯಲ್ಲಿ ಸಾರ್ವಜನಿಕವಾಗಿ ಮಹಿಳೆ ಜೊತೆ ಊಟ ಮಾಡಿದ್ದ ಜನರು ಹಾಸನದ ಬಟ್ಟೆ ಅಂಗಡಿ ಮಾಲೀಕರು ಮೊಬೈಲ್ ಅಂಗಡಿಯವನಿಗೂ ಇದೀಗ ಆತಂಕ ಎದುರಾಗಿದೆ ಮಹಿಳೆಯ ಊರು ಸೋಮರಪೇಟೆ ತಾಲೂಕಿನ ದೊಡ್ಡಳ್ಳಿ ಗ್ರಾಮವೊಂದ ಜಿಲ್ಲಾಡಳಿತ ಸೀಲ್ ಡೌನ್ ಮಾಡಲಾಗಿದೆ ಮಹಿಳೆಯ ಟ್ರಾವೆಲ್ ಹಿಸ್ಟರಿ ಹಿನ್ನೆಲೆ ಕಲೆ ಹಾಕಿ ಎಲ್ಲರನ್ನ ಹೋಮ್ ಕ್ವಾರಂಟೈನ್ ಮಾಡಲು ಜಿಲ್ಲಾಡಳಿತ ಮುಂದಾಗಿದೆ ಅವರದು ಏನಿದೆ ಅಂದರೆ ಅವರು 16ನೇ ತಾರೀಕು ಮುಂಬೈಯಿಂದ ಸ್ಟಾರ್ಟ್ ಮಾಡಿ 17ನೇ ತಾರೀಕು ಮಂಡ್ಯ ಬಂದಿದ್ದರು ಮತ್ತು 17ರಿಂದ 30ವರೆಗೆ ಅವರು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಂಡ್ಯದಲ್ಲಿ ನಾಗಮಂಡಲ ತಾಲೂಕಲ್ಲಿ ಇದ್ದರು ಅದಾದಮೇಲೆ ನೆಕ್ಸ್ಟ್ 7 ಡೇಸು ಅವರದು ಅಂಕಲ್ ಮನೆಯಲ್ಲಿ ಮಂಡ್ಯದಲ್ಲಿ ಹೋಮ್ ಕ್ವಾರಂಟೈನಲ್ಲಿ ಇದ್ದರು ಮತ್ತು 8ನೇ ತಾರೀಕು ಅವರು ಆಲೂರು ಸಿದ್ದಾಪುರಕ್ಕೆ ಬಂದಿದ್ದು 9ನೇ ತಾರೀಕು ಅವರು ಹಾಸನಿಗೆ ಕೊಣ್ಣನೂರಲ್ಲಿ ಏನೋ ಶಾಪಿಂಗ್ಗೋಸ್ಕರ ಹೋದರು ಮತ್ತು 16ನೇ ತಾರೀಕು ಆಲೂರು ಸಿದ್ದಾಪುರದಲ್ಲಿ ಅವರದು ಹಸ್ಬೆಂಡ್ ಜೊತೆಗೆ ಒಂದು ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಮಾಡಿದ್ದು ಮತ್ತು 18ನೇ ತಾರೀಕು ಅವರು ಮತ್ತೆ ಹಾಸನಿಗೆ ಕೊಣ್ಣನೂರಿಗೆ ಹೋಗಿದ್ದು ಮತ್ತು 20ನೇ ತಾರೀಕು ಅವರಿಗೆ ಆಶಾ ವರ್ಕರ್ ಹೋಗಿ ಸ್ವಾಬ್ ಕಲೆಕ್ಟ್ ಮಾಡಿದ್ದು 22ನೇ ತಾರೀಕು ಟೆಸ್ಟ್ ಪಾಸಿಟಿವ್ ಅಂತ ಬಂದಿದ್ದು ಸೊ ಇದು ಇದೆ ಡೀಟೇಲ್ಡ್ ಆಗಿ ಇವತ್ತು ರಿಲೀಸ್ ಮಾಡಿಕೊಡ್ತೇನೆ ರೂಟ್ ಮ್ಯಾಪು ಒಂದು
ಅದು ಕೂಡ ಮಾಹಿತಿ ನಾವು ರಿಲೀಸ್ ಮಾಡ್ತಾ ಇದ್ದೇವೆ ಅವರಿಗೆ ಕೂಡ. ಸೊ ಅದು ಕೂಡ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಸೊ ಅವರಿಗೆಲ್ಲ ಸೆಕೆಂಡ್ರಿ ಕಾಂಡಾಕ್ಟ್, ಜಾಸ್ತಿ ಕಾಂಡಾಕ್ಟ್ ಬಂದಿಲ್ಲ ಅಂದರೆ ಸೆಕೆಂಡ್ರಿ ಕಾಂಡಾಕ್ಟ್ ಅಂತ ಐಡೆಂಟಿಫೈ ಮಾಡಿ ಅವರಿಗೆ ಹೋಮ್ ಕ್ವಾರಂಟೈನ್ ಮಾಡಿಸಿದ್ದು. ತುಂಬ ಪಕ್ಕದಲ್ಲಿ ಕೂತ್ಕೊಂಡು ತುಂಬ ಮಾತಾಡಿದ್ದು ಆ ಥರ ಎಲ್ಲ ಇದೆ ಅಂದರೆ ಪ್ರೈಮರಿ ಕಾಂಡಾಕ್ಟ್ ಅಂತ ಅವರಿಗೆ ಇದು ಮಾಡಿಸ್ಬಿಡ್ತೀವಿ. 19ನೇ ತಾರೀಕು ಅವರು 17ಕ್ಕೆ ಮಂಡ್ಯ ಬಂದಿದ್ದರು, 19ನೇ ತಾರೀಕು ಮಂಡ್ಯದಲ್ಲಿ ಟೆಸ್ಟ್ ಮಾಡಿದರು. ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಬುಧವಾರ ಜಿಲ್ಲೆಗೆ ಭೇಟಿ ನೀಡಿ ಮೀನುಗಾರಿಕೆ ಮತ್ತು ಮುಜರಾಯಿ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಮೀನುಗಾರಿಕೆ ಇಲಾಖೆಯಲ್ಲೂ ಅಭಿವೃದ್ಧಿ ಪರವಾದ ನೂತನ ಪ್ರಯತ್ನಗಳನ್ನು ನಡೆಸಬೇಕು ಎಂದು ಸೂಚಿಸಿದರು. ಮುಜರಾಯಿ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಂಗಳವಾರ ಕೊಡಗಿಗೆ ಭೇಟಿ ನೀಡಿ ಜಿಲ್ಲಾ ಪಂಚಾಯತ್ ನೂತನ ಸಭಾಭವನದಲ್ಲಿ ಮೀನುಗಾರಿಕೆ ಮತ್ತು ಮುಜರಾಯಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದರು. ಬಳಿಕ ಮಾತನಾಡಿದ ಸಚಿವರು, ಕೃಷಿ ಇಲಾಖೆಯಲ್ಲಿ ಹೊಸ ಸಂಸ್ಕರಣೆಗಳನ್ನು ನಡೆಸುವಂತೆ ಮೀನುಗಾರಿಕಾ ಇಲಾಖೆಯಲ್ಲೂ ಅಭಿವೃದ್ಧಿ ಪರವಾದ ನೂತನ ಪ್ರಯತ್ನಗಳನ್ನು ನಡೆಸಬೇಕೆಂದು ಸೂಚನೆ ನೀಡಿದರು. ಕೊಡಗು ಜಿಲ್ಲೆ ಮತ್ಸ್ಯ ಕೃಷಿ ನಡೆಸಲು ಅತ್ಯಂತ ಅನುಕೂಲಕರ ಅವಕಾಶಗಳನ್ನು ಹೊಂದಿದೆ. ಇನ್ನು ಕಾಫಿ ಬೆಳೆಗಾರರು ಕೂಡ ತಮ್ಮ ಖಾಸಗಿ ಕೆರೆಯಲ್ಲೂ ಮೀನುಗಳ ಸಾಕಾಣಿಕೆ ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯದ ಇತರ ಜಿಲ್ಲೆಗಳಿಗೆ ಹೋಲಿಸಿದರೆ ಮೀನುಗಾರಿಕೆಗೆ ಕೊಡಗು ಜಿಲ್ಲೆಯಲ್ಲಿ ವಿಪುಲ ಅವಕಾಶಗಳಿವೆ ಅಂತ ತಿಳಿಸಿದರು. ಕೊಡಗು ಚಾನೆಲ್ ವಾರ್ತೆಗಳಲ್ಲಿ ಸಣ್ಣ ವಿರಾಮ. ವಿರಾಮದ ನಂತರ ಮತ್ತಷ್ಟು ಸುದ್ದಿಗಳು. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಭಾಗಮಂಡಲದಲ್ಲಿ ಪಿಂಡ ಪ್ರದಾನಕ್ಕೆ ಅವಕಾಶ ನೀಡುವುದಾಗಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಮಡಿಕೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಮುಜರಾಯಿ, ಮೀನುಗಾರಿಕೆ ಹಾಗೂ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಬುಧವಾರ ಮೀನುಗಾರಿಕೆ ಮತ್ತು ಮುಜರಾಯಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭಾಗಮಂಡಲದಲ್ಲಿ ಪಿಂಡ ಪ್ರದಾನಕ್ಕೆ ಅವಕಾಶ ನೀಡುವ ಸಂಬಂಧ ಆರೋಗ್ಯ ಇಲಾಖೆಯೊಂದಿಗೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಭಾಗಮಂಡಲದಲ್ಲಿ ಮೇಲ್ಸೇತುವೆ ಕಾಮಗಾರಿ 2 ವರ್ಷಗಳಿಂದ ಪ್ರಗತಿಯಲ್ಲಿರುವ ಯೋಜನೆಯಾಗಿದೆ. ಮುಂದಿನ ತಿಂಗಳು ಟೆಂಡರ್ ಕರೆದು ಕಾಮಗಾರಿಗೆ ತ್ವರಿತಗತಿಯ ಚಾಲನೆ ನೀಡಲಾಗುತ್ತೆ ಅಂತ ತಿಳಿಸಿದರು. ನನ್ನ ವ್ಯಾಪ್ತಿಯ ಇಲಾಖೆಗಳಾದ ಮೀನುಗಾರಿಕೆ ಇಲಾಖೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ಕೊಡಗು ಜಿಲ್ಲೆಗೆ ಬಂದಿದೆ. ಇಲ್ಲಿರುವ ದೇವಸ್ಥಾನಗಳ ಅಭಿವೃದ್ಧಿ ಮತ್ತು ಪರಂಪರೆಗಳು, ಐತಿಹಾಸಿಕವಾದಂಥ ದೇವಸ್ಥಾನದ ಒಟ್ಟು ಯೋಜನೆ ಯೋಚನೆಗಳ ಬಗ್ಗೆ ಪರಾಮರ್ಶೆ ಮಾಡಿದಾಗ ಒಂದಷ್ಟು ಕಾಮಗಾರಿ ಪ್ರಗತಿಯಲ್ಲಿದೆ, ಮತ್ತಷ್ಟು ಕಾಮಗಾರಿಗಳಿಗೆ ಬೇಕಾದಂಥ ಅನುದಾನಗಳ ಅವಶ್ಯಕತೆಗಳು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ. ಇನ್ನು ನಮ್ಮ ಮೀನುಗಾರಿಕೆ ಇಲಾಖೆಯಲ್ಲಿ ಬಹುಶಃ ಇಡೀ ರಾಜ್ಯದಲ್ಲಿ ಇಲ್ಲಿ ಕಾಫಿ ಬೆಳೆಗಾರರು ಇರುವುದರಿಂದ ಅವರವರ ಸ್ವಂತ ಜಮೀನಿನಲ್ಲಿ 3,000ಕ್ಕೂ ಹೆಚ್ಚು ಕೆರೆಗಳನ್ನು ನಿರ್ಮಾಣ ಮಾಡಿ ಸ್ವಂತ ಉದ್ಯಮವಾಗಿ ಮೀನುಗಾರಿಕೆ ಬೆಳೆಸುವಂಥ ಒಂದು ಅಪರೂಪದ ಜಿಲ್ಲೆಗಳಲ್ಲಿ ನಮ್ಮ ಕೊಡಗು ಜಿಲ್ಲೆ ಕೂಡ ಒಂದು. ಅದಕ್ಕೋಸ್ಕರ ಅಭಿವೃದ್ಧಿಪಡಿಸ್ತಾರೆ. ಅವರಿಗೆ ಬೇಕಾದಂಥ ಮೀನಿನ ಮರಿಗಳ ಲಭ್ಯತೆ, ಇನ್ನಿತರ ಎಲ್ಲ ಯೋಜನೆಗಳನ್ನು ಮತ್ತು ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ, ನಾವು ಮಾಡ್ತೇವೆ. ಇನ್ನೊಂದು, ಕೊಡಗು ಜಿಲ್ಲೆಯಲ್ಲಿ ಸುಮಾರು 21 ಲಕ್ಷ ಮೀನು ಮರಿಗಳನ್ನು ನಾವು ಉತ್ಪಾದನೆ ಮಾಡ್ತೇವೆ. ಹಾರಂಗಿಯಲ್ಲಿ ನಮಗೆ ಬೇಡಿಕೆ ಇರುವುದು 40-5 ಲಕ್ಷ. ಇನ್ನು 1 ವರ್ಷದಲ್ಲಿ ಬೇಡಿಕೆಯನ್ನು ಪೂರೈಸಲಿಕ್ಕೆ ಬೇಕಾದಂಥ ಮರಿಗಳನ್ನು ಇದೇ ಹಾರಂಗಿ ಜಲಾಶಯದ ವ್ಯಾಪ್ತಿಯಲ್ಲಿ ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ತುಮಕೂರಿಗೆ ಬಂದಾಗ ಕೃಷಿಕರಿಗೆ ಯಾವ ರೀತಿ ಕಿಸಾನ್ ಕಾರ್ಡ್ ಕೊಡ್ತೇವೋ ಅದೇ ರೀತಿ 3 ಲಕ್ಷ ರೂಪಾಯಿಗೆ ಸೀಮಿತಗೊಳಿಸಿ 3% ಬಡ್ಡಿದರದಲ್ಲಿ ಮೀನುಗಾರರಿಗೆ ಕೂಡ ಕಿಸಾನ್ ಕಾರ್ಡ್ ವಿತರಣೆಯನ್ನು ಸಾಂಕೇತಿಕವಾಗಿ ಮಾಡಿದ್ದಾರೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಅದಕ್ಕೆ ಬಂದಿರುವಂಥ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ರೀಡ್ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಒಂದು ಮಾಹಿತಿಗಳನ್ನು ಒದಗಿಸಿ ಯಾರ್ಯಾರು ಮೀನುಗಾರರು ನಮಗೆ ನಾವು ಸ್ವಂತ ಉದ್ಯೋಗ ಮಾಡ್ತೇವೆ ಕಿಸಾನ್ ಕಾರ್ಡನ್ನು 3 ಲಕ್ಷ ರೂಪಾಯಿ ಕೊಡುವಂಥ ಯೋಜನೆಯನ್ನು ರೂಪಿಸಬೇಕು ಅಂತ ಹೇಳಿದ್ದೇನೆ. ಇನ್ನೊಂದು ತಿಂಗಳಲ್ಲಿ ಅವರು ಎಲ್ಲ ಕಿಸಾನ್ ಕಾರ್ಡ್ ಯಾರು ಬೇಡಿಕೆ ಇಡ್ತಾರೆ ಅವರಿಗೆ ಕೊಡುವಂಥ ಕೆಲಸಗಳನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ 0% ಬಡ್ಡಿಯಲ್ಲಿ ಸಾಲ ಕೊಡುವಂಥ ವ್ಯವಸ್ಥೆಗಳು ನಮ್ಮ ರಾಷ್ಟ್ರೀಕೃತ ಬ್ಯಾಂಕಲ್ಲಿದೆ. ಮೀನುಗಾರಿಕಾ ಮಹಿಳೆಯರಿಗೆ ನಿಬಡ್ಡಿ ಅಂತ ಹೇಳ್ತೇವೆ ನಾವು, 0% ಸಾಲ ಕೊಡುವಂಥ ವ್ಯವಸ್ಥೆಗಳಿದೆ. ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಇನ್ನೊಂದು ತಿಂಗಳಲ್ಲಿ ಪ್ರಗತಿ ಮಾಡಬೇಕು ಅಂತ ಹೇಳಿದ್ದೇನೆ, ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ವಿಶ್ವಾಸ ಇದೆ, ನಮ್ಮ ಮೀನುಗಾರಿಕೆ ಇಲಾಖೆಯಲ್ಲಿ ಭಾಳ ಸಂಪದ್ಭರಿತವಾದಂಥ ನೆಲೆಗಳಲ್ಲಿ ಕೊಡಗು ಒಂದಾದ್ರಿಂದಾಗಿ ಕೊಡಗಲ್ಲೂ ಕೂಡ ಒಳ್ಳೆಯ ಮೀನುಗಾರಿಕೆಯನ್ನು ಮೀನಿನ ಉತ್ಪಾದನೆ ಮಾಡುವಂಥ ಕೆಲಸಗಳನ್ನು ಮಾಡ್ತೇವೆ. ಇಲ್ಲಿರುವಂಥ ನಮ್ಮ ಮತ್ಸ್ಯದರ್ಶಿನಿ ಹೋಟೆಲ್ಗಳನ್ನು ನಮ್ಮ ಇಲಾಖೆಯಿಂದ ತೆರಿಬೇಕು ಅಂತೇಳಿ ಜಾಗವನ್ನು ಗುರುತಿಸಲಿಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೇನೆ. KFDC ಮೂಲಕ ಮೀನು ಮಾರಾಟ ಕೇಂದ್ರಗಳನ್ನು ಮಾಡಬೇಕು ಅನ್ನುವಂಥ ಕಲ್ಪನೆ ಇದೆ. ಈ ಸಾರಿ ನಮ್ಮ ಇಲಾಖೆಯಲ್ಲಿ 1,000 ಮಹಿಳೆಯರಿಗೆ
ದ್ವಿಚಕ್ರ ವಾಹನಗಳನ್ನು ಕೊಡ್ತೇವೆ 50% ಸಬ್ಸಿಡಿಯಲ್ಲಿ. ಅದು ಮಹಿಳೆಯರಿಗೆ ಮಾತ್ರ ಸೀಮಿತ, ಅವರು ಮೀನು ಮಾರಾಟ ಮಾಡಲಿಕ್ಕೆ ದ್ವಿಚಕ್ರ ವಾಹನದಲ್ಲಿ ಹೋಗಿ ಮೀನು ಮಾರಾಟ ಮಾಡಬೇಕಾದ್ರೆ ಅವರಿಗೆ ಕೆಲವು ಸಮಸ್ಯೆಗಳು ಬರ್ತವೆ. ಅದಕ್ಕೋಸ್ಕರ 50% ಸಬ್ಸಿಡಿ ಕೊಟ್ಟು 1,000 ದ್ವಿಚಕ್ರ ವಾಹನಗಳನ್ನು ಮಹಿಳೆಯರಿಗೆ ವಿತರಣೆ ಮಾಡ್ತೇವೆ. ತಿಂಗಳಲ್ಲಿ ಬೇಕಾದಂಥ ಎಸ್ಟಿಮೇಟನ್ನು ಮಾಡ್ತಾ ಇದ್ದಾರೆ. ನನ್ನ ತಿಂಗಳಲ್ಲಿ ಟೆಂಡರ್ ಕರಿಬೇಕು ಅಂತ ಹೇಳಿದ್ದೇನೆ, ಟೆಂಡರ್ ಕರೀತಾರೆ. ಶೇಕಡ 25-30% ಉದಾಹರಣೆಗೆ ನಮ್ಮ ಒಂದು ಕೊಲ್ಲೂರು ದೇವಸ್ಥಾನದಲ್ಲಿ ನಮಗೆ ಏಪ್ರಿಲ್ ತಿಂಗಳಲ್ಲಿ ನಮಗೆ 7 ಕೋಟಿ ಆದಾಯ ಬರಬೇಕಾಗಿತ್ತು, 6-7 ಕೋಟಿ ಆದಾಯ ಬರಬೇಕಾಗಿತ್ತು, ಬಂದಿಲ್ಲ. ಮೇ ತಿಂಗಳು ಕೂಡ ಅದೇ ಸ್ಥಿತಿ ಇದೆ, ನೀವು ಗಮನಿಸಿದ್ದೀರಿ, ಜೂನಲ್ಲೂ ಅದೇ ಇದೆ. ಹಾಗಾಗಿ 25-30% ಆದಾಯ, 80 ಕೋಟಿ ಬರಬೇಕಾದಂಥ ಆದಾಯದಲ್ಲಿ 30% ನಮ್ಮ ಕಡೆ ಬರುತ್ತೆ. ಅದು ಎಲ್ಲ ದೇವಸ್ಥಾನಗಳಿಗೆ ಅನ್ವಯಿಸುತ್ತೆ. ಸಾಮಾನ್ಯವಾಗಿ ಅದರ ಆದಾಯದ ಪರಿಮಿತಿ ನಂಗೆ ಗೊತ್ತಿಲ್ಲ, 1 ಕೋಟಿ ಇದ್ದರೆ ಅದರಲ್ಲಿ ಹೆಚ್ಚು ಕಡಿಮೆ 30 ಲಕ್ಷ ರೂಪಾಯಿ ನಮ್ಗೆ ನಷ್ಟವೇ ಆಗಿರುತ್ತೆ. ಅದರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ನಮ್ಮ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಶುಚಿತ್ವದ ಕಡೆ ಗಮನ ಕೊಟ್ಟು ದೇವರ ದರ್ಶನಕ್ಕಷ್ಟೇ ಸೀಮಿತಗೊಳಿಸುವಂಥ ಏನು ಕೆಲಸ ಕಾರ್ಯಗಳು ನಮ್ಮ ಇಲಾಖೆಯಲ್ಲಾಗಿದೆ ಅದನ್ನಷ್ಟೇ ಮಾಡ್ತಾ ಇದ್ದೇವೆ. ಅನೇಕ ಹಿರಿಯರು ಬಂದು ಹೇಳಿದ್ದಾರೆ ನಮ್ಮಲ್ಲಿ ಪಿಂಡ ಪ್ರದಾನ ಮಾಡುವಾಗ ಕೇಶವಣ್ಣನ ಮಾಡುವಂಥ ಸಂಪ್ರದಾಯಗಳಿದೆ, ಹಾಗಾಗಿ ನಮಗೆ ಆ ಸಂಪ್ರದಾಯಕ್ಕೆ ಎಲ್ಲೋ ನಮಗೆ ಅನುಮತಿ ಸಿಕ್ಕಲಿಲ್ಲ ಅನ್ನುವಂಥ ಆತಂಕಗಳು ನಮ್ಮಲ್ಲಿ ಇದೆ ಅನ್ನುವಂಥ ಮಾತು ಹೇಳಿದ್ದಾರೆ. ಪರಂಪರೆ, ಕಟ್ಟುಪಾಡು, ನಿಯಮ ಮತ್ತು ಸಂಪ್ರದಾಯವನ್ನು ಜವಾಬ್ದಾರಿ ಅನ್ನು ಕೊಡಬೇಕಾದ ಜವಾಬ್ದಾರಿ. ಆದರೆ ಆರೋಗ್ಯ ಇಲಾಖೆಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಬೇರೆ ಆರೋಗ್ಯ ಇಲಾಖೆ ಜೊತೆ ಚರ್ಚೆ ಮಾಡಿ ಆ ಪಿಂಡ ಪ್ರದಾನ ಸಮಾರಂಭ ಕಾರ್ಯಕ್ರಮ ಆದ ನಂತರ ಮಾಡುವ ಕೇಶಮಂಡನದಲ್ಲಿ ನಾವು ಯಾವ್ಯಾವ ನಿಯಮಗಳನ್ನು ಅಳವಡಿಸಿಕೊಂಡು ಮಾಡಬೇಕು ಅನ್ನೋದನ್ನು ಅವ್ರ ಜೊತೆ ಖಚಿತ ಮಾಡಿಸಿಕೊಂಡು ಅದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ. ಕೊಡಗಿನಲ್ಲಿ ಕೊರೋನಾ ಹರಡುವ ಭೀತಿ ಎದುರಾಗಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಮಡಿಕೇರಿಯಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡರು. ಮಾಸ್ಕ್ ಧರಿಸುವಂತೆ ಮೈಕ್ ಮೂಲಕ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಇದುವರೆಗೂ 8 ಕೊರೋನಾ ಪ್ರಕರಣ ಕಂಡುಬಂದಿದ್ದು ಈ ಸೋಂಕು ಮತ್ತೆ ಕೆಲವರಿಗೆ ಹರಡುವ ಭೀತಿ ಎದುರಾಗಿದ್ದು ಮುಂದೆಚ್ಚರಿಕಾ ಕ್ರಮವಾಗಿ ಬುಧವಾರ ಮಡಿಕೇರಿಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮವೊಂದು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ನಗರದಲ್ಲಿ ಪೊಲೀಸರು ಜೀಪ್ ಏರಿ ಮೈಕ್ಗಳ ಮೂಲಕ ಮಾಸ್ಕ್ ಕಡ್ಡಾಯ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಮನವಿ ಮಾಡಿದರು. ಜೂನ್ 25ರಿಂದ ಮಾಸ್ಕ್ ಧರಿಸದೇ ಇದ್ದಲ್ಲಿ ದಂಡ ವಿಧಿಸಲಾಗುವುದು ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು, ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸುವುದು, ಎಲ್ಲ ಅಂಗಡಿ ಮಾಲೀಕರು ಹಾಗೂ ಸಿಬ್ಬಂದಿಗಳು ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಧರಿಸುವುದು ಹಾಗೂ ಅಂಗಡಿಗಳಿಗೆ ಬರುವ ಗ್ರಾಹಕರಿಗೆ ಮಾಹಿತಿ ನೀಡುವುದು, ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಧರಿಸದಿದ್ದ ಪಕ್ಷದಲ್ಲಿ ಅವರಿಗೂ ಸಹ ದಂಡ ವಿಧಿಸಲಾಗುವುದು. ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಧರಿಸಿದ ಪಕ್ಷದಲ್ಲಿ ದಿನಾಂಕ 25/6/2020 ಅಂದರೆ ನಾಳೆಯಿಂದ ಸ್ಥಳದಲ್ಲಿ ದಂಡ ವಿಧಿಸಲಾಗುವುದು. ಇದು ಪೊಲೀಸ್ ಪ್ರಕಟಣೆ. ಇದು ಪೊಲೀಸ್ ಪ್ರಕಟಣೆ. ಕೊಡಗು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು, ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸುವುದು, ಎಲ್ಲ ಅಂಗಡಿ ಮಾಲೀಕರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಧರಿಸುವುದು. ಎಸ್ಎಸ್ಎಲ್ಸಿ ಪರೀಕ್ಷೆ ಜೂನ್ 25ರಿಂದ ಆರಂಭಗೊಳ್ಳುತ್ತಿದ್ದು ಈ ಸಂಬಂಧ ವಿಧಾನ ಪರಿಷತ್ ಸದಸ್ಯ ಸುನೀಲ್ ಸುಬ್ರಹ್ಮಣಿ ಜಿಲ್ಲೆಯ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿದರು. ಸುಮಾರು 10,000 ಮಾಸ್ಕ್ಗಳನ್ನು ಬಿಜೆಪಿ ಪಕ್ಷದ ವತಿಯಿಂದ ಪರೀಕ್ಷಾ ಕೇಂದ್ರಗಳಿಗೆ ವಿತರಿಸಿದರು. ಎಸ್ಎಸ್ಎಲ್ಸಿ ಪರೀಕ್ಷೆ ಜೂನ್ 25ರಿಂದ ಆರಂಭವಾಗ್ತಾ ಇದ್ದು ವಿಧಾನ ಪರಿಷತ್ ಸದಸ್ಯ ಸುನೀಲ್ ಸುಬ್ರಹ್ಮಣಿ ಜಿಲ್ಲೆಯ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರೀಕ್ಷಾ ಕೇಂದ್ರಗಳ ವ್ಯವಸ್ಥೆ ಪರಿಶೀಲಿಸಿ ಜಿಲ್ಲೆಯಾದ್ಯಂತ ಸುಮಾರು 10,000 ಮಾಸ್ಕ್ಗಳಿಂದ ಪಕ್ಷದ ವತಿಯಿಂದ ವಿತರಿಸಲಾಯಿತು. ಸಂತ ಮೈಕಲ್ರ ಶಾಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲಿರುವ ವಿದ್ಯಾರ್ಥಿಗಳಿಗೆ ಬುಧವಾರ ಮಾಸ್ಕ್ ವಿತರಿಸಲಾಯಿತು. ಎಂಎಲ್ಸಿ ಸುನೀಲ್ ಸುಬ್ರಹ್ಮಣ್ಯ ಅವರು ಶಾಲಾ ಮುಖ್ಯೋಪಾಧ್ಯಾಯ ಕೆಎ ಜಾನ್ಸನ್ ಅವರಿಗೆ ಸುಮಾರು 300 ಮಾಸ್ಕ್ಗಳನ್ನು ಹಸ್ತಾಂತರಿಸಿದರು. ಈ ಸಂದರ್ಭ ಮಾತನಾಡಿದ ಸುನೀಲ್ ಸುಬ್ರಹ್ಮಣಿ, ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಜಾಗೃತರಾಗಬೇಕು. ಶಾಲೆಗಳಲ್ಲಿ ಪರೀಕ್ಷಾ ಸಿದ್ಧತೆಗಳು ಅಚ್ಚುಕಟ್ಟಾಗಿ ನಡೆದಿದ್ದು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿದರು.
ಇವತ್ತು ಸರ್ಕಾರದಿಂದ ಏನೇನು ಕ್ರಮ ಕಂಡಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ನಾವು ಇವತ್ತು ಶಾಲೆಗೆ ಭೇಟಿ ಕೊಟ್ಟಿದ್ದೀವಿ. ಕೊಟ್ಟಂಥ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರು ಎಲ್ಲ ವಿಚಾರವನ್ನು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬ ಸೂಕ್ತ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಾವು ಸ್ವಲ್ಪ ಪಾರ್ಟಿ ವತಿಯಿಂದ ಎಕ್ಸ್ಟ್ರಾ ಮಾಸ್ಕನ್ನು ಕೊಟ್ಟೋಗಿದ್ವಿ. ಬಾಕಿ ಎಲ್ಲ ಎಷ್ಟು ಮಾಸ್ಕ್ ಕೊಟ್ಟು ಸುಮಾರು ನಾವು ಒಂದು 10,000 ಮಾಸ್ಕನ್ನು ಕೊಡ್ತಾ ಇದ್ವಿ. ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಶಾರ್ಟೇಜಲ್ಲಿ ಕೊಡ್ತಾ ಇದ್ವಿ. ಈಗ ಸರ್ಕಾರದಿಂದ ಆಲ್ರೆಡಿ ಅವ್ರಿಗೆ ಕೊಟ್ಟಾಗಿದೆ ಅಂತ ಸ್ವ್ಯಾರ್ ಕೊಡ್ತಾ ಇದ್ವಿ. ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಇಲ್ಲಿ ಮುಖ್ಯೋಪಾಧ್ಯಾಯರು ಮಾಡಿದ್ದಾರೆ. ಸೊ ಅದನ್ನು ನಾವು ಸ್ವತಃ ವೀಕ್ಷಣೆ ಮಾಡಿದ್ವಿ. ಸೊ ಅದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ನಾವು ಎಲ್ಲರೂ ಸಾಮೂಹಿಕವಾಗಿ ಕೊರೋನಾ ಬಗ್ಗೆ ಹೋರಾಟ ಮಾಡಬೇಕು. ಮಕ್ಕಳು ಧೈರ್ಯವಾಗಿ ಎಕ್ಸಾಮ್ ಬರೆಯುವಂಥ ಕೆಲಸವನ್ನು ಮಾಡಬೇಕು. ಯಾರೂ ಪೇರೆಂಟ್ಸ್ ಇದಕ್ಕೆ ಎದುರು ಅಗತ್ಯ ಇಲ್ಲ ಅಂತ ತಮ್ಮ ಕೇಳೋಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದ. ಇಲ್ಲಿ ಒಂದು ಈಗ ಎಲ್ಲೆಲ್ಲಿ ಶಾರ್ಟೇಜ್ ಇದೆ ಅಲ್ಲಿ ಕೊಡ್ತೀವಿ. 10,000 ಮಾಸ್ಕ್ ತರಿಸ್ಕೊಂಡಿದ್ವಿ. ಅದರಲ್ಲಿ ಈಗ 300 ಮಾಸ್ಕ್ ಇಲ್ಲಿ ಕೊಟ್ಟಿದ್ವಿ. ಆಲ್ರೆಡಿ ಇಲ್ಲಿ ಡಿಸ್ಪ್ಯೂಟ್ ಆಗಿದೆ. ಎಲ್ಲ ಕಡೆ ಹಂಚೆ ಆಗಿದೆ. ಹಂಚೆ ಆಗಿದ್ದಕ್ಕೆ ನಾವು ಸ್ಪೇರ್ ಕೊಟ್ಟಿದ್ದೆ ಅಷ್ಟೇ. ಇನ್ನು ಬೇರೆ ಬೇರೆ ಕಡೆ ಕಳಿಸ್ತೀವಿ ನಾವು. ಈ ಸಂದರ್ಭ ಪಕ್ಷದ ಪ್ರಮುಖರಾದ ಮನು ಮಂಜುನಾಥ್, ನವೀನ್ ಪೂಜಾರಿ, ಉಮೇಶ್ ಸುಬ್ರಹ್ಮಣಿ, ಸರಿತಾ ರಾಕೇಶ್ ಮತ್ತಿತರರು ಹಾಜರಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾರಾಷ್ಟ್ರದಿಂದ ಬಂದಿದ್ದ ಮಹಿಳೆ ಬರೋಬ್ಬರಿ 21 ದಿನ ಕ್ವಾರಂಟೈನ್. ಕೊರೋನಾ ಮಾತ್ರ ಬೆನ್ಬಿಡಲೇ ಇಲ್ಲ, ಸ್ಥಳೀಯರಲ್ಲಿ ಆತಂಕ. ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಕೊಡಗಿಗೆ ಭೇಟಿ. ಮಡಿಕೇರಿಯಲ್ಲಿ ಮೀನುಗಾರಿಕೆ ಮತ್ತು ಮುಜರಾಯಿ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿದ ಸಚಿವರು. ಭಾಗಮಂಡಲದಲ್ಲಿ ಪಿಂಡ ಪ್ರದಾನಕ್ಕೆ ಅವಕಾಶ. ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಮಡಿಕೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಕೊಡಗಿನಲ್ಲಿ ಕೊರೋನಾ ಹರಡುವ ಭೀತಿ. ಮುಂದೆಚ್ಚರಿಕಾ ಕ್ರಮವಾಗಿ ಮಡಿಕೇರಿಯಲ್ಲಿ ಪೊಲೀಸ್ ಇಲಾಖೆ ಸಾರ್ವಜನಿಕರಲ್ಲಿ ಬೈಕ್ ಮೂಲಕ ಜಾಗೃತಿ. ಜೂನ್ 25 ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ಪರೀಕ್ಷಾ ಕೇಂದ್ರಗಳನ್ನು ಪರಿಶೀಲಿಸಿದ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ. ಇಲ್ಲಿಗೆ ಕೊಡಗು ಚಾನೆಲ್ ವಾರ್ತೆಗಳು ಮುಕ್ತಾಯವಾಯಿತು. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ. ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕಪ್ಪ ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸಿನ ಕಡವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್ಸ್, ಅರಸ್ತೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ತೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ, ಮಡಿಕೇರಿ. ಸೆನಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರ ಆಪ್ಟಿಕಲ್ಸ್, ಮಹದೇವ್ ಪೇಟ್, ಮಡಿಕೇರಿ.